Good morning, friends. Welcome to my channel. So already breakfast ella aayitu. Papu nu edidane aataadthidane avunu nu. Avanige amma rice maartidare madhyanakke. Papu banda kininda so bedist on neatage irala avan saman galu adu idu illa avar pappa enaru kelsa maartittare chendu work from home maadada start maadadaginda yenadru irutte bed mele dina belige edu clean maadibittu hogtin nanu but amele ige enadru ond aage agirutte iva gogi avanige anna tinsibittu amele snana maartthini yake nanna tinbekari ella maadkontane adukoskara ಪಾಪುಗೆ ಇವಾಗ ಜಸ್ಟ್ ಸ್ನಾನ ಮಾಡಿ ಕಳಿಸ್ತೆ ಹಾಗೆ ನನ್ನ ಬಟ್ಟೆ ಎಲ್ಲ ಒದ್ದೆ ಆಗಿರುತ್ತೆ ಸೊ ಅದಕ್ಕೆ ನಾನು ಇಂದೇನೆ ಸ್ನಾನ ಮಾಡಿಬಿಡ್ತೀನಿ ಫ್ರೆಂಡ್ಸ್ ನಾನು ಹೊರಗಡೆ ಹೋಗೋಣ ಅಂತ ರೆಡಿ ಆಗ್ತಾ ಇದೆ ಸೊ ಅದಕ್ಕೆ ಮುಂಚೆ ನಾನು ಕೆಲವೊಂದು ಬ್ರಾಸ್ಗಳು ತೊಗೊಂಡಿದ್ದೀನಿ ಅದು ನಿಮಗೆ ತೋರಿಸೋಣ ಅಂತ ಸೊ ಫ್ರೆಂಡ್ಸ್ ನಂಗೆ ಇವಾಗ ಏನಾಗಿದೆ ಅಂದರೆ ಬ್ರಾಗಳನ್ನ ಸೆಲೆಕ್ಟ್ ಮಾಡೋದು ತುಂಬ ಕಷ್ಟ ಆಗಿಬಿಟ್ಟಿದೆ ಯಾಕೆಂದರೆ ಅಮ್ಮ ಆದಮೇಲೆ ಫೀಡ್ ಮಾಡ್ತಿರ್ತೀವಿ ಬ್ರೆಸ್ಟ್ ಎಲ್ಲ ತುಂಬ ದೊಡ್ಡದಾಗಿರುತ್ತೆ ನನಗಂತೂ ಯಾವ ಬ್ರಾ ಹಾಕ್ಕೊಂಡು ನನಗೆ ಏನೋ ಒಂಥರ ಕಾಣಿಸ್ತಿದೆ ಅಷ್ಟೊಂದು ಕಂಫರ್ಟಬಲಾಗಿ ಫೀಲ್ ಆಗ್ತಿಲ್ಲ ಮತ್ತು ನಾನು ಫೀಡಿಂಗ್ ಬ್ರಾನು ಟ್ರೈ ಮಾಡಿದೆ ನರ್ಸಿಂಗ್ ಬ್ರಾ ಅದಂಗೆ ತುಂಬ ಥಿಕ್ ಅನಿಸ್ತಾ ಇತ್ತು ತುಂಬ ಸ್ವಲ್ಪ ಅಷ್ಟೊಂದು ಕಂಫರ್ಟಬಲಾಗಿ ಫೀಲ್ ಆಗ್ತಿರಲಿಲ್ಲ ಸೊ ಅದಕ್ಕೆ ಸ್ವಲ್ಪ ಬ್ರಾಗಳು ತೊಗೊಂಡಿದ್ದೀನಿ ಶೈಯವೇಲ್ ತೊಗೊಂಡಿದ್ದೀನಿ ಯಾಕೆಂದರೆ ಶೈಯವೇಲ್ ಆಫರ್ಸ್ ಇರುತ್ತೆ ಅದು ಅಲ್ಲದೆ ನಾವು ಇವಾಗ ಸೈಜ್ ಚೇಂಜ್ ಆಗ್ತಾ ಇರುತ್ತೆ ನನಗೆ ಇವಾಗ ಇದ್ದಿದ್ದ ಸೈಜ್ ಮುಂದೆ ಇರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಯಾಕೆಂದರೆ ಫೀಡ್ ಮಾಡ್ತಿದ್ದೀನಿ ಪಾಪುಗೆ ಅದಕ್ಕೆ ಫೀಡ್ ಮಾಡೋ ನಿಲ್ಸಿದ ಮೇಲೆ ಕಡಿಮೆ ಆಗುತ್ತೆ ಸೊ ಅದಕ್ಕೆ ನಂಗೆ ಅಫೋರ್ಡಬಲ್ ಪ್ರೈಸಲ್ಲಿ ಒಂದು ಒಳ್ಳೆ ಬ್ರಾ ಬೇಕಿತ್ತು ಮತ್ತು ನಂಗೆ ಕಂಫರ್ಟಬಲಾಗೂ ಫೀಲ್ ಆಗಬೇಕಿತ್ತು ಅದಕ್ಕೆ ಶೈಯವೇಲ್ ತೊಗೊಂಡೆ ಶೈಯವೇಲ್ ಆಫರ್ಸ್ ಹೋಗ್ತಾನೆ ಇರುತ್ತೆ ಸೊ ಇವಾಗಲೂ ಕೂಡ ಬೈ ಟು ಗೆಟ್ 3 ಫ್ರೀ ಇತ್ತು ಅದಕ್ಕೆ ತೊಗೊಂಡಿದ್ದೀನಿ ನಿಮಗೆ ಗೊತ್ತು ಪ್ಯಾಂಟೀಸ್ಗೂ ಕೂಡ ಆಫರ್ ಇರುತ್ತೆ ನೀವು ಚೆಕ್ ಮಾಡ್ಬೋದು ಸೊ ಡೈಲಿ ವೇರ್ಗೆ ನಾನು ಬೈ ಟು ಗೆಟ್ 3 ಇಲ್ಲೇ ತೊಗೊಂಡೆ ಸೊ ಫಸ್ಟ್ ಬಂದು ಇದು ಬ್ಲ್ಯಾಕ್ ಕಲರ್ ಬೇಸಿಕ್ ಕಲರು ಚೆನ್ನಾಗಿರುತ್ತೆ ಯಾಕೆಂದರೆ ವೈಟು ಬ್ಲ್ಯಾಕು ಮತ್ತು ಸ್ಕಿನ್ ಕಲರೇ ನಾವು ಜಾಸ್ತಿ ಪ್ರಿಫರ್ ಮಾಡ್ತೀವಿ ಡೈಲಿ ವೇರ್ಗೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದ್ರದ್ದು ಮೆಟೀರಿಯಲ್ ಅಂತೂ ತುಂಬ ಸಾಫ್ಟ್ ಆಗಿದೆ 2 ಲೇಯರ್ಸ್ ಇದೆ ಮತ್ತು ಇದು ಫುಲ್ ಕವರೇಜ್ ಕೊಡುತ್ತೆ ನಿಮಗೆ ಸೊ ನೀವು ಟಿ ಶರ್ಟ್ ಎಲ್ಲ ಹಾಕೊಂಡಾಗ ಹಾಕ್ಬಾರ್ಡೆಲ್ಲ ಕಾಣಿಸಲ್ಲ ಮತ್ತು ಹಿಂದೆ ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ಸೆಕೆಂಡ್ ಒನ್ನು ಕೂಡ ಸೇಮೇ ಬಟ್ ಇದು ಇನ್ನೂ ತುಂಬ ಸಾಫ್ಟ್ ಆಗಿದೆ ಮೆಟೀರಿಯಲ್ಲು ಬಟ್ ಪಿಂಕ್ ಕಲರು ಸೊ ಡಿಫ್ರೆಂಟಾಗಿ ಎಲ್ಲಿ ಅಂತ ತೊಗೊಂಡೆ ಯೂಶ್ವಲಿ ನಾನು ಸ್ಕಿನ್ ಕಲರು ಮತ್ತು ಬ್ಲ್ಯಾಕು ವೈಟ್ ಜಾಸ್ತಿ ಪ್ರಿಫರ್ ಮಾಡ್ತೀನಿ ಪ್ರಾಡಕ್ಟ್ಸ್ ಲಿಂಕು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಹಾಗೇ ನನ್ನ ಕೂಪನ್ ಕೋಡ್ ಇದೆ ಅದನ್ನು ಯೂಸ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ ಸೊ ತುಂಬ ಚೆನ್ನಾಗಿದೆ ಬ್ಯಾಕ್ ಸೈಡು ಕೂಡ ಅಷ್ಟೇ ಮೆಟೀರಿಯಲ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಇದು ಕೂಡ ತುಂಬ ಚೆನ್ನಾಗಿದೆ ನಿಮಗೆ ತುಂಬ ಕಂಫರ್ಟಬಲಾಗಿ ಫೀಲ್ ಆಗುತ್ತೆ ವೇರ್ ಮಾಡಿದ್ಮೇಲೆ ಇದು ಕೂಡ ಸೇಮ್ ಇದು ಮೂರು ಕೂಡ ಸೇಮ್ ಪ್ಯಾಟ್ರನ್ನು ಸೇಮ್ ಡಿಸೈನ್ ಇದು ಮೂರು ಕೂಡ ಸೊ ಡೈಲಿ ವೇರ್ಗೆ ತೊಗೊಂಡಿರೋದು ನಾನು ಫುಲ್ ಕವರೇಜ್ ಬ್ರಾ ಬೇಕಿತ್ತು ಅದಕ್ಕೋಸ್ಕರ ಮೆಟೀರಿಯಲ್ ಫಸ್ಟ್ ಆಫ್ ಆಲ್ ನಂಗೆ ಮೆಟೀರಿಯಲ್ ಸಾಫ್ಟ್ ಆಗಿರಬೇಕಿತ್ತು ಮತ್ತು ಫುಲ್ ಕವರ್ ಮಾಡಬೇಕಿತ್ತು ಬ್ರಾ ನನಗೆ ಅದಕ್ಕೋಸ್ಕರ ಇದು ತೊಗೊಂಡಿದ್ದು ನೆಕ್ಸ್ಟ್ ಬಂದು ಇದು ಬ್ರೈಡ್ಸಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಯಾರು ಹೊಸದಾಗಿ ಮದುವೆ ಆಗ್ತಿರ್ತೀರ ಅವ್ರಿಗೆ ಸೊ ಇದು ಈ ಬ್ರಾ ಮೆಟೀರಿಯಲ್ ಫ್ರೆಂಡ್ಸ್ ತುಂಬ ಸಾಫ್ಟ್ ಆಗಿದೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ಸಾಫ್ಟ್ ಆಗಿದೆ ಅಂದರೆ ತುಂಬ ಚೆನ್ನಾಗಿದೆ ತುಂಬ ಥಿನ್ ಆಗಿದೆ ನಿಮಗೆ ಪ್ಯಾಡೆಡ್ ಇದು ಮತ್ತು ಬ್ಯಾಕ್ ಸೈಡ್ ನಿಮಗೆ ಈ ರೀತಿಯಾಗಿದೆ ಸೊ ಒಂದು ಒಳ್ಳೆ ಲುಕ್ ಇದೆ ಈ ಬ್ರಾಗೆ ಅದೇ ಹೇಳಿದ್ನಲ್ಲ ಬ್ರೈಡ್ಸಿಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ಅಂಡರ್ ವೈಯರ್ ಇದು ಇನ್ನು ನೀವು ಬೇಕಾದ್ರೆ ರಿಮೂವ್ ಮಾಡಿಬಿಟ್ಟು ಕೂಡ ವೇರ್ ಮಾಡ್ಬೋದು ಸೊ ಇದನ್ನು ರಿಮೂವ್ ಮಾಡಿ ನೀವು ಹಾಗೆ ನಿಮ್ದು ಏನಾದರೂ ಆಫ್ ಶೋಲ್ಡರ್ ಡ್ರೆಸ್ ಇದ್ರೆ ಇಲ್ಲ ಟಾಪ್ ಇದ್ರೆ ಇದನ್ನು ರಿಮೂವ್ ಮಾಡಿ ಕೂಡ ನೀವು ಯೂಸ್ ಮಾಡ್ಬೋದು ತುಂಬ ಕಂಫರ್ಟಬಲಾಗಿ ಫೀಲ್ ಆಗುತ್ತೆ ನೆಕ್ಸ್ಟ್ ಬಂದು ಇದು ಕೂಡ ಅಷ್ಟೇ ಇದನ್ನು ಕೂಡ ಬ್ರೈಡ್ಸಿಗೆ ತುಂಬ ಚೆನ್ನಾಗಿರುತ್ತೆ ಸೊ ಇದು ಈ ರೀತಿಯಾಗಿದೆ ವೈಟ್ ಕಲರು ತುಂಬ ತಿನ್ನಾಗಿದೆ ಪ್ಯಾಡು ಇದು ಈ ರೀತಿಯಾಗಿದೆ ಸೊ ಇದು ವೈಟ್ ಟಿ ಶರ್ಟ್ ಎಲ್ಲ ಹಾಕೊಂಡಾಗ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಫುಲ್ ಬರುತ್ತೆ ಸೊ ನಿಮ್ಗೇನಾದ್ರು ತಿನ್ನಾಗಿರೋ ಬಟ್ಟೆಗಳು ಹಾಕೋತಿದ್ದೀವಿ ಅಂತ ಅನಿಸಿದ್ರೆ ನೀವು ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನೆಕ್ಸ್ಟು ಸ್ಪೋರ್ಟ್ಸ್ ಬ್ರಾಗಳನ್ನು ಕೂಡ ತೊಗೊಂಡಿದ್ದೀನಿ ಏನಕ್ಕೆ ಅಂದರೆ ಸೊ ಪಾಪಾಗ 9 months ಆದಮೇಲೆ ಸಿಂಪಲ್ಲಾಗಿ ಮನೇಲೆ ವರ್ಕೌಟ್ ಸ್ಟಾರ್ಟ್ ಮಾಡೋಣ ಅಂತ ನನ್ನ ಹತ್ರ ಇದೆಲ್ಲ ಇವಾಗ ವೇರ್ ಮಾಡೋದಕ್ಕಾಗೋದಿಲ್ಲ ಸೊ ಅದಕ್ಕೆ ಫಸ್ಟ್ ಬಂದು ಇದು ಸ್ಪೋರ್ಟ್ಸ್ ಬ್ರಾ ನಾನು ಸ್ಪೋರ್ಟ್ಸ್ ಬ್ರಾ ನೋಡಿದ್ದೀನಿ ತುಂಬ ಕಾಸ್ಟ್ಲಿ ಇರುತ್ತೆ ಬಟ್ ನಂಗೆ ಅಷ್ಟೊಂದು ಎಲ್ಲೂ ಹೊರಗಡೆ ಇಷ್ಟ ಆಗ್ತಿರಲಿಲ್ಲ ಬಟ್ ಇದು ತುಂಬ ಚೆನ್ನಾಗಿದೆ ಟ್ರೈ ಮಾಡೋಣ ತೊಗೊಂಡೆ ತುಂಬ ಚೆನ್ನಾಗಿದೆ ಇದು ಲೈಟಾಗಿ ಪ್ಯಾಡೆಡು ಬೇಕಂದರೆ ನೀವು ರಿಮೂವ್ ಮಾಡ್ಕೋಬೋದು
ಮತ್ತೆ ನಿಮಗೆ ಬ್ಯಾಕ್ ಸೈಡ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಲುಕ್ ಇದೆ, ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಹುಕ್ ಕೂಡ ಕೊಟ್ಟಿದ್ದಾರೆ. ಮೆಟೀರಿಯಲ್ ಇದೊಂಥರ ಟೀ ಶರ್ಟ್ ಮೆಟೀರಿಯಲ್ ಥರ ಇದೆ, ಸೊ ಹಾಕೊಂಡಾಗ ನಿಮಗೆ ಸ್ವೆಟ್ ಎಲ್ಲ ಆದರೆ ಇದು ಅಬ್ಸರ್ವ್ ಮಾಡಿದೆ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಬಂದು ಇದು, ಇದು ತುಂಬ ಲುಕ್ ಇದೆ ಇದಕ್ಕೆ, ಇದಕ್ಕೆ ನಿಮಗೆ ತುಂಬ ಎಕ್ಸ್ಪೆನ್ಸಿವ್ ಬ್ರಾ ಕಂಡಂಗೆ ಕಾಣಿಸುತ್ತೆ. ಇದು ಇದಕ್ಕೂ ಇದು ಬ್ಯಾಕ್ ಸೈಡ್ ಇದಕ್ಕೇನು ಹುಕ್ಕಿಲ್ಲ, ಎಲಾಸ್ಟಿಕ್ ನೀವು ಡೈರೆಕ್ಟಾಗಿ ಹಾಕ್ಕೊಳ್ಳೋದು. ಸೊ ಇದಕ್ಕೆ ಬ್ಯಾಕ್ ಸೈಡ್ ಈ ರೀತಿಯಾಗಿ ಬರುತ್ತೆ. ಫ್ರಂಟ್ ಕೂಡ ನಿಮಗೆ ನಮಗಲೇ ಹೇಳ್ದಾಗೆ ಲೈಟಾಗಿ ಪ್ಯಾಡೆಡ್ ಇದು, ಸೊ ನಿಮ್ಗೆ ಬೇಕಂದರೆ ಇಲ್ಲಿ ರಿಮೂವ್ ಮಾಡ್ಕೋಬೋದು, ಇಲ್ಲಿ ಓಪನ್ ಕೊಟ್ಟಿದ್ದಾರೆ. ತುಂಬ ಲುಕ್ ಆಗಿದೆ, ರೆಡ್ಡು ಮತ್ತು ವೈಟ್ ಕಾಂಬಿನೇಷನ್ ಕ್ರೀಮಲ್ಲಿದೆ, ತುಂಬ ಚೆನ್ನಾಗಿದೆ ಈ ಬ್ರಾ ಕೂಡ. ಮೆಟೀರಿಯಲ್ ತುಂಬ ಸಾಫ್ಟ್ ಆಗಿದೆ, ಹಾಕೊಂಡಾಗ ನಿಮಗೆ ನಮಗಲೇ ಹೇಳ್ದಾಗೆ ವರ್ಕೌಟ್ ಮಾಡಬೇಕಾದ್ರೆ ತುಂಬ ಕಂಫರ್ಟಬಲ್ ಆಗಿ ಫೀಲ್ ಆಗಬೇಕು ಬ್ರಾಗಳಂತ ಇಷ್ಟಪಡ್ತೀವಿ, ಅದಕ್ಕೆಲ್ಲ ತುಂಬ ಚೆನ್ನಾಗಿದೆ. ಎಷ್ಟು ನಾನು ಬ್ರಾಗಳು ತೊಗೊಂಡಿದ್ದು, ಸೊ ಇವಾಗ ಬ್ರಾಗಳ ಸೈಜ್ ನಂದು ಚೇಂಜ್ ಆಗ್ತಾನೆ ಇರುತ್ತೆ, ಇವಾಗ ಇದು ಸೈಜ್ ಮುಂದೆ ಇರಲ್ಲ ಆಗ ಆಗ್ತಿದೆ. ಸೊ ಅದಕ್ಕೆ ಆದಷ್ಟು ನಾನು ಅಫೋರ್ಡಬಲ್ ಪ್ರೈಸಲ್ಲಿ ಚೆನ್ನಾಗಿರೋದನ್ನ ಪ್ರಿಫರ್ ಮಾಡ್ತೀನಿ. ಯೂಶ್ವಲಿ ನಿಮಗೆ ಗೊತ್ತು ನಾನು ಬ್ರಾಗಳೆಲ್ಲ ಶೈವೇಲೆ ತೊಗೋದು. ಸೊ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇವಾಗ ರೆಡಿ ಆಗಿಬಿಟ್ಟು ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತಿದ್ದೀವಿ. ಸೊ 5:30 ಹೋಗೋಣ ಅಂದಿದ್ದಾರೆ ಚಂದು, ಕಾಲು ತೊಗೊಂಡಿದ್ದಾರೆ, ಕಾಲು ಮುಗಿದ ಮೇಲೆ ಹೊರಗಡೆ ಹೋಗಿ ಬರ್ತೀವಿ. ಫ್ರೆಂಡ್ಸ್ ರೆಡಿ ಆಗಿರ್ತೀವಿ, ಇವಾಗ ಹೋಗ್ತಾ ಇದ್ದೀವಿ, ಸ್ವಲ್ಪ ಕೆಲಸ ಇದೆ. ಸೊ ಪಾಪು ನಾನು ರುಚಿತಾ ಎಲ್ಲರೂ ಹೋಗ್ತಾ ಇದ್ದೀವಿ. ಅಮ್ಮ ಬರಲ್ಲ ಅಂದರು, ಅಮ್ಮಯ್ಯ ನನಗೆ ಯಾವಾಗಲೂ ಮಾಸ್ಕ್ ಹಾಕ್ಕೊಂಡಿರೋದು ಆಗೋದಿಲ್ಲ, ಸೊ ಅದಕ್ಕೆ ಬರಲ್ಲ ಅಂದರು. ಫ್ರೆಂಡ್ಸ್ ಹೊರಗಡೆ ಹೋಗಿ ಬಂದಾಯಿತು, ಸೊ ಮಲ್ಕೋಬೇಕು ಇವಾಗ. ಚಂದು ಆಗ ಕುತ್ಕೊಂಡು ಕೆಲಸ ಮಾಡ್ತಿದ್ದಾರೆ, ಪಾಪು ನಾನು ಇಬ್ಬರು ಮಲ್ಕೊಳಕ್ಕೆ ರೆಡಿ ಆಗ್ತಿದ್ದೀವಿ. ಸೊ ಇವಾಗ ಜಸ್ಟ್ ಒಂದು ವಿಡಿಯೋ ಶೂಟ್ ಮಾಡಿ ಮುಗಿಸ್ದೆ, ಇಲ್ಲಿ ತುಂಬ ಹರಡ್ಕೊಂಡ್ಬಿಡುತ್ತೆ ಹಾಸಿಗೆ ತುಂಬ, ಅದೆಲ್ಲ ಕ್ಲೀನ್ ಮಾಡಬೇಕು. ಸೊ ಇವತ್ತಿನ ವೀಡಿಯೋಲಿ ನಾನು ನಿಮಗೆ ಕಿಚನ್ ಆರ್ಗನೈಸೇಷನ್ ಕೂಡ ತೋರಿಸ್ತೀನಿ, ಸೊ ನೋಡ್ಬೋದು ನೀವು. ನೋಡಿ ಇದೆಲ್ಲ ಕ್ಲೀನ್ ಮಾಡಬೇಕು ಇವಾಗ, ಪಾಪು ಹೊರಗಡೆ ಇದ್ದಾನೆ, ಜಸ್ಟ್ ಶೂಟ್ ಮಾಡಿ ಮುಗಿಸ್ದೆ, ಮುಂಜ ಆಟ ಆಡ್ತಿದ್ದಾನೆ, ಅವನ್ನ ಸ್ವಲ್ಪ ಹೋಗಿ ನೋಡ್ಕೊಂಡು ಬಂದು ಆಮೇಲೆ ಇಲ್ಲೆಲ್ಲ ಕ್ಲೀನ್ ಮಾಡಬೇಕು. ಸೊ ನೋಡೋಣ ಏನು ಮಾಡ್ತಿದ್ದಾನೆ ಅಂತ. ಅವಾಗಲೇ ಒಯ್ ಒಯ್ ಅಂತ ಸೌಂಡ್ ಬಂತು, ಇವಾಗ ಹೋಗಿ ಅವನ್ನ ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ದು, ಆಮೇಲೆ ಬಂದಿದ್ದೆಲ್ಲ ಕ್ಲೀನ್ ಮಾಡಬೇಕು. ಫ್ರೆಂಡ್ಸ್ ಈ ಸ್ಟೆಪ್ಪಲ್ಲಿ ನೋಡ್ಬೋದು, ಸೊ ಇಲ್ಲೆಲ್ಲ ನಾನು ಕಾಳುಗಳು ಎಲ್ಲ ಹಾಕಿಟ್ಟಿದ್ದೀನಿ. ಇದೆಲ್ಲ ಏನಿದೆ, ಇದೆಲ್ಲ ಹೋಮ್ ಸೆಂಟ್ರಲ್ಲಿ ತೊಗೊಂಡಿದ್ದು ಫುಲ್ ಸೆಟ್ ಇದು. ಸೊ ಇದು ಒಂದು ರಾಗಿ ಸರಿ, ಇದು ಏರ್ ಟೈಟ್ ಕಂಟೈನರು. ಈ ಬಾಕ್ಸು ಡಿಫ್ರೆಂಟ್ ಆಗಿದೆ, ಇದರಲ್ಲಿ ಒಂದೇ ಕಡೆ ಮೂರು ಕಾಳುಗಳು ಇಡ್ಬೋದು. ಕಡಲೆ ನಾನು ಮೂರು ಕಾಳುಗಳು ಒಂದೇ ಬಾಕ್ಸಲ್ಲಿ ಇಟ್ಟಿದ್ದೀನಿ, ಈ ಥರದ ಒಂದು ಎರಡು ಇಟ್ಕೊಂಡ್ಬಿಟ್ರೆ ಸಾಕು ಅನಿಸುತ್ತೆ. ಅದಾದ್ಮೇಲೆ ನೀವು ಅಲ್ಲಿ ನೋಡ್ಬೋದು, ಅಲ್ಲಿ ಫುಲ್ ನಾನು ಗ್ಲಾಸ್ದು ಲೋಟಗಳಿಟ್ಟಿದ್ದೀನಿ. ಅಂದರೆ ಇವಾಗ ಸೈಡಲ್ಲಿ ಇಟ್ಬಿಟ್ಟಿದ್ದೀನಿ ಮೊಟ್ಟೆದು ಮನೆ ಮತ್ತು ಪಾಟ್ ಎರಡೂ, ಇಲ್ಲೆಲ್ಲ ರ್ಯಾಂಡಮ್ ಸ್ಟಫು. ಇದು ಈ ಥರ ಕಾಣಿಸುತ್ತೆ. ಸೊ ಫಸ್ಟು ಇಲ್ಲೆಲ್ಲ ಟಪ್ಪರ್ ವೇರ್ದು ಇಟ್ಕೊಂಡಿದ್ದೆ, ಬಟ್ ಇವಾಗ ಚೇಂಜ್ ಮಾಡಿಬಿಟ್ಟೆಲ್ಲ ಗ್ಲಾಸ್ ಇಟ್ಟಿದ್ದೀನಿ. ಹಿಂದೆ ಸ್ವಲ್ಪ ದೊಡ್ಡದು ಮತ್ತು ಮುಂದೆ ಸ್ವಲ್ಪ ಚಿಕ್ಕದಿದೆ. ಸೊ ಇಲ್ಲಿ ಎಲ್ಲ ನಾನು ನಮ್ಮದು ಓವನ್ ಏನಿದೆ ಅದನ್ನೆಲ್ಲ ಇಟ್ಟಿದ್ದೀನಿ ಇಲ್ಲಿ. ಇದು ಸ್ವಲ್ಪ ಇಲ್ಲಿ ಫುಲ್ಲು ಅಂದರೆ ಸರಿಯಾಗಿ ನಾನು ಸ್ಟಿಕ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಇದಾಯಿತು, ಬಬಲ್ಸ್ ಬಂತು. ಸೊ ಇದು ನಾವು ಇದರಲ್ಲಿ ಅಮೆಝಾನಲ್ಲಿ ತೊಗೊಂಡಿದ್ದು, ಇದು ಎಣ್ಣೆ ಎಲ್ಲ ಆದರೆ ಒರೆಸ್ಕೊಬೋದು, ಅದಕ್ಕೆ ಇದನ್ನು ಇಲ್ಲಿ ಹಾಕಿದೆ. ಅದು ಕೆಳಗಡೆ ಗ್ಯಾಸ್ ಸ್ಟೌವ್ ಇದೆ. ನೆಕ್ಸ್ಟ್ ಇಲ್ಲಿ ಬಂದರೆ ಇಲ್ಲಿ ಸಿಲಿಂಡರ್ ಇಟ್ಕೊಂಡಿದ್ದೀವಿ, ಮತ್ತು ಅಲ್ಲಿ ಕಾಯಿ ತುರಿಯೋದು ಅದು ಇದು. ನೆಕ್ಸ್ಟು ಇಲ್ಲಿ ನಾನು ಕುಕ್ ಮಾಡೋದಕ್ಕೆ ಯೂಸ್ ಮಾಡೋಂಥ ಸಾಮಾನುಗಳು. ಸೊ ಇಲ್ಲಿ ಚಪಾತಿ ಒತ್ತೋದು ಸ್ಪ್ಯಾಚುಲಾಗಳು ಅದೆಲ್ಲ ಇಟ್ಟಿದ್ದೀನಿ.
ಅದಾದ್ಮೇಲೆ ನೆಕ್ಸ್ಟು ಇಲ್ಲಿ ಬಂದರೆ ಸೊ ಡೈಲಿ ಯೂಸ್ ಮಾಡೋಂಥ ಕಾಫಿ ಕಪ್ಸು. ಕೆಳಗಡೆ ಫುಲ್ ಏನೂ ಇಟ್ಟಿಲ್ಲ. ಅದಾದಮೇಲೆ ಇಲ್ಲಿ ಎಲ್ಲ ನೋಡ್ಬೋದು ನೀವು, ಗ್ರೋಸರಿ ಎಲ್ಲ ಇಟ್ಕೊಂಡಿರೋಂಥ ಅಕ್ಕಿದು, ರಾಗಿದು, ಗೋಧಿ ಹಿಟ್ಟು ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀವಿ. ಸೊ ಡೈಲಿ ಯೂಸ್ ಮಾಡೋದು ಮುಂದೆ, ಯಾವಾಗಲೂ ಅಪರೂಪಕ್ಕೆ ಯೂಸ್ ಮಾಡೋದೆಲ್ಲ ಹಿಂದೆ. ಇದು ಕೂಡ ಅಮೆಝಾನ್ ತಗೊಂಡಿದ್ದು ಸ್ಪೈಸ್ ಬಾಕ್ಸ್ ಇದು. ನೆಕ್ಸ್ಟ್ ಇಲ್ಲಿ ಇಲ್ಲೆಲ್ಲ ಸ್ವಲ್ಪ ಯೂಸ್ ಮಾಡದಿರೋ ಸಾಮಾನುಗಳು ಇಟ್ಟಿದ್ದೀವಿ, ಬಾಟಲ್ಸ್ ಅದೆಲ್ಲ. ಇಲ್ಲೆಲ್ಲ ಮಾಮೂಲಿ ಉಪ್ಪು ಅದೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀವಿ. ಮೇಲ್ಗಡೆ ಅದು ಚಂದದು ಟೀದು ಇಟ್ಕೊಂಡಿದ್ದಾರೆ, ಟೀ ಬ್ಯಾಗ್ಸ್ ಅದು. ಸೊ ಇನ್ನು ಯೂಸ್ ಮಾಡದೇ ಇರೋಂಥ ಸಾಮಾನುಗಳು, ಕಾಫಿ ಕಪ್ಸ್ ಎಲ್ಲ. ಮತ್ತು ಇಲ್ಲಿ ನಮ್ಮದು ಮ್ಯೂಸ್ಲಿ ಶುಗರ್ ಇದೆ. ಶುಗರ್ ನಾವು ಅಷ್ಟೊಂದು ಯೂಸ್ ಮಾಡಲ್ಲ, ಇವಾಗ ಅಮ್ಮ ರುಚಿತ ಇರೋದ್ರಿಂದ ಯೂಸ್ ಮಾಡ್ತಿದ್ದಾರೆ. ಅಲ್ಲೂ ಕೂಡ ಇನ್ನು ಯೂಸ್ ಮಾಡದೇ ಇರೋಂಥ ಸಾಮಾನುಗಳು. ನೆಕ್ಸ್ಟ್ ಇಲ್ಲೊಂದು ಸ್ಟ್ಯಾಂಡ್ ಇದೆ. ಈ ಸ್ಟ್ಯಾಂಡಲ್ಲಿ ಡೈಲಿ ಯೂಸ್ ಮಾಡೋಂಥ ನಾವು ಸ್ಟೀಲ್ ಪಾತ್ರೆಗಳನ್ನ ಇಟ್ಟಿದ್ದೀನಿ. ಫ್ರೆಂಡ್ಸ್ ಇಲ್ಲಿ ನೋಡಿ, ಇದೆಲ್ಲ ಸರಿ ಮಾಡ್ಬೇಕು ಇವಾಗ ನಾನು. ಸೊ ವಿಡಿಯೋ ಶೂಟ್ ಮಾಡೋದು ಒಂದೊಂದ್ಸರಿ ತುಂಬ ಕಷ್ಟನೇ. Thank you.